ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ರಾಧಾ. ಈ ದಿನ ಒಂದು ಕತೆ ಒಂದು ಹಾಡು ಒಮ್ಮೆ ಕೇಳಿ ಮುಂದಿನ ಸಂಚಿಕೆಯಲ್ಲಿ ಒಳ್ಳೆ ಕತೆ ಹಾಡು ಕೇಳಲು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಕತೆ ಬಂದು ಇಬ್ಬರು ಲವ್ ಬರ್ಡ್ಸ್ ಅವರ ಒಂದು ಕತೆ. ಏನಂದರೆ ಇವರು ಮದುವೆಗೆ ಮುಂಚೆನೇ ಪ್ರೀತಿ ಮಾಡಿರೋ ಲವ್ ಬರ್ಡ್ಸ್ ಅಲ್ಲ, ಮದುವೆ ಆದ್ರ ಮೇಲೆ ಪ್ರೀತಿ ಮಾಡಿರೋ ಲವ್ ಬರ್ಡ್ಸ್. ಅಂದರೆ ಗಂಡ ಹೆಂಡತಿ, ಒಳ್ಳೆ ಕುಟುಂಬದಿಂದ ಬಂದವರು, ಒಳ್ಳೆ ಅನ್ಯೋನ್ಯ ಜೀವನ ಮಾಡ್ತಾ ಇರೋರು. ಗಂಡ ಹೆಂಡತಿ ಎಷ್ಟು ಪ್ರೀತಿಯಿಂದ ಜೀವನ ಮಾಡ್ತಾ ಇದ್ದಾರೆ ಅಂದರೆ ಬೇರೆಯವರೆಲ್ಲ ನೋಡಿ ಇವ್ರು ನೋಡಿ ಕಲಿಬೇಕು. ಆ ಥರ ಒಂಥರ ಒಂದು ಅನ್ಯೋನ್ಯವಾದ ಜೀವನ, ಹೀಗೆ ಅವ್ರ ಜೀವನ ಸಾಗ್ತಾ ಇರುತ್ತೆ. ಗಂಡ ಅನ್ನೋನು ಅದು ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ, ಬೆಳಗ್ಗೆ ಹೋದರೆ ಸಂಜೆ ಬರೋದು. ಹಾಗೆ ಬಂದ ತಕ್ಷಣ ಗಂಡಂಗೆ ಏನು ಬೇಕು ಏನು ಬೇಡ ಅದೆಲ್ಲ ಹೆಂಡತಿ ಗೊತ್ತಿರುತ್ತೆ. ಅಂದರೆ ಅವರು ಸಂಜೆ ಬಂದ ತಕ್ಷಣ ಫ್ರೆಶಪ್ ಆಗಿ ಸ್ವಲ್ಪ ಡ್ರಿಂಕ್ಸ್ ಅಂದರೆ ಮದ್ಯಪಾನ ಮಾಡೋ ಒಂದು ಅವರಿಗೆ ಅಭ್ಯಾಸ ಇರುತ್ತೆ. ಹೆಂಡತಿನೇ ಈರುಳ್ಳಿ ಕಟ್ ಮಾಡಿ ಕೊಡೋದು, ಸೌತೆಕಾಯಿ ಕಟ್ ಮಾಡಿ ಕೊಡೋದು, ಉಪ್ಪಿನಕಾಯಿ ತಂದಿಡೋದು, ಕಡಲೆ ಬೀಜ ತಂದಿಡೋದು, ಆಮೇಲೆ ಗ್ಲಾಸ್ ತಂದು ಅದರಲ್ಲಿ ಮದ್ಯಪಾನ ಹಾಕಿ ಕೊಡೋದು. ಈ ಥರ ಅಂದರೆ ಗಂಡನಿಗೆ ಈ ಥರ ಒಂದು ಸಪೋರ್ಟಿವ್ ಆಗಿರ್ತಾರೆ. ಹೀಗಿರಬೇಕಾದ್ರೆ ಒಂದು ದಿವಸ ಈತ ಕೆಲಸ ಬಿಟ್ಟು ಸಂಜೆ ಬರಬೇಕಾದ್ರೆ ಅದೇ ಏರಿದ ಒಂದು ಹಳೆ ಬಸ್ ಸ್ಟ್ಯಾಂಡಲ್ಲಿ ಒಬ್ಬ ಒಂದು 80 ವರ್ಷದ ಮುದುಕ ಇರ್ತಾನೆ, ಹಣ್ಣು ಮುದುಕ. ಅವನಿಗೆ ಎರಡು ಕಾಲಿರಲ್ಲ. ಅವನು ಕೈಯಲ್ಲಿ ತೊಳ್ಕೊಂಡು ಬಂದು ಅಲ್ಲಿ ಇಲ್ಲಿ ಭಿಕ್ಷೆ ಬಿಡ್ತಾ ಇರ್ತಾನೆ. ಇದನ್ನು ನೋಡಿ ಇವನು ಏನು ಮಾಡ್ತಾನೆ, ಪ್ರತಿದಿನ ಈ ಮುದುಕನಿಗೆ ಒಂದು ಅರ್ಧ ಬಿರಿಯಾನಿ ಕಟ್ಸ್ಕೊಂಡು ಒಂದು 90 ಮದ್ಯಪಾನ ಅಂದರೆ ಡ್ರಿಂಕ್ಸ್ ತಂದು ಕೊಟ್ಬಿಟ್ಟು ಅವನಲ್ಲಿ ಅವನ ಖುಷಿಯಲ್ಲಿ ಇವನು ಖುಷಿ ನೋಡಿಕೊಂಡು ಮನೆಗೆ ಹೋಗ್ತಿದ್ದ. ಹೀಗೆ ನಡೀತಾ ಇರುತ್ತೆ ಇವ್ರ ಜೀವನ. ಒಂದು ದಿವಸ ಏನಾಗುತ್ತಂದರೆ ಈ ಹೆಂಡತಿ ಬೇಗನೆ ಎದ್ದು ಸ್ನಾನ ಮಾಡಿಬಿಟ್ಟು ತಲೆಗೆ ಮಲ್ಲಿಗೆ ಹೂವು ಮುಡ್ಕೊಂಡು ಎಲ್ಲ ರೆಡಿಯಾಗಿ ಗಂಡ ಸ್ನಾನಕ್ಕೆ ಹೋಗೋ ಟೈಮಲ್ಲೇ ತನ್ನ ಸ್ಕೂಟಿ ಹಿಡ್ಕೊಂಡು ಹೊರಗೆ ಹೋಗ್ತಾಳೆ. ಇದನ್ನು ಗಂಡ ನೋಡ್ತಾನೆ, ನೋಡಿ ಸುಮ್ಮನಾಗ್ತಾನೆ, ಎಲ್ಲಿಗೆ ಹೋಗ್ತಾರೆ ಬರ್ತಾರೆ ಅಂತ. ಇದು ಏನಾಗುತ್ತೆ ಅಂದರೆ ಪ್ರತಿದಿನ ಈ ಥರ ಗಂಡ ಸ್ನಾನಕ್ಕೆ ಹೋಗೋ ಟೈಮಲ್ಲೇ ಇವಳು ಮೊದಲೇ ಸ್ನಾನ ಮಾಡಿ ಮಲ್ಲಿಗೆ ಹೂವು ಮುಡ್ಕೊಂಡು ಒಳ್ಳೆ ಥರ ಒಂದು ಸಾರಿ ಅಂದರೆ ಸೀರೆನ ಉಟ್ಕೊಂಡು ಗಾಡಿಯಲ್ಲಿ ಹೋಗ್ತಾ ಇರ್ತಾಳೆ. ಗಂಡ ದಿನಾನು ನೋಡ್ತಾನೆ, ಅಂದರೆ ಸ್ನಾನ ಮಾಡಿ ಹೊರಗಡೆ ಬರುವಷ್ಟೊತ್ತಿಗೆ ಅವಳು ಗಾಡಿ ತೊಗೊಂಡು ಮನೆಗೆ ಬಂದುಬಿಟ್ಟಿರ್ತಾಳೆ. ಮತ್ತು ಗಂಡಗೆ ಏನು ಬೇಕೋ ಅದೆಲ್ಲ ಟಿಫನ್ ಎಲ್ಲ ರೆಡಿ ಮಾಡಿ ಇಟ್ಟು ಹೋಗಿರ್ತಾಳೆ. ಅವನು ಅದನ್ನು ತಿಂದುಕೊಂಡು ಸ್ವಲ್ಪ ಟಿಫನಿಗೆ ಹಾಕ್ಕೊಂಡು ಹೋಗಿರ್ತಾನೆ. ಆದರೆ ಇವಳ ಈ ಒಂದು ನಡವಳಿಕೆ ಬಗ್ಗೆ ಅವನಿಗೆ ಒಂದು ಚೂರು ಸಂಶಯ ಬರೋದಿಲ್ಲ, ಅವನು ಕೇಳೋಕ್ಕೂ ಹೋಗೋದಿಲ್ಲ. ಯಾಕಂದರೆ ಹೆಂಡತಿ ಗಂಡ ಅಂದರೆ ಅವರು ಅಷ್ಟು ಪ್ರೀತಿಯಿಂದ ಇರ್ತಾರೆ. ಹೀಗಿರಬೇಕಾದ್ರೆ ಇದು ದಿನನಿತ್ಯ ಇದೇ ಥರ ಆಗ್ತಾ ಇರೋದನ್ನು ನೋಡ್ತಾ ಎಲ್ಲೋ ಒಂದು ಕಡೆ ಇವನಿಗೆ ಒಂಚೂರು ಸಂಶಯ ಬರುತ್ತೆ. ಹೌದು, ಬೆಳಗ್ಗೆ ಕರೆಕ್ಟಾಗಿ ಬೇಗ ಹೇಳ್ತಾಳೆ, ಸ್ನಾನ ಮಾಡ್ತಾಳೆ, ಒಳ್ಳೆ ಸೀರೆ ಉಡ್ತಾಳೆ, ಒಳ್ಳೆ ಮಲ್ಲಿಗೆ ಮುಡ್ಕೊಂಡು ಎಲ್ಲಿ ಹೋಗ್ತಾಳೆ ಇವಳು, ಎಲ್ಲಿ ಹೋಗಿ ಬರ್ತಾಳೆ ಇವಳು, ಇವತ್ತು ಹೇಳ್ತಾಳೆ, ನಾಳೆ ಹೇಳ್ತಾಳೆ, ನಾಡಿದ್ದು ಹೇಳ್ತಾಳೆ ಅಂತ ಕಾಯ್ತಾನೆ ಇರ್ತಾನೆ, ಅವಳು ಹೇಳೋದೇ ಇಲ್ಲ. ಇವನಿಗೇನಾಗುತ್ತೆ, ಸಂಶಯ ಇಲ್ಲದ ಕುಟುಂಬದಲ್ಲಿ ಎಲ್ಲೋ ಒಂದು ಕಡೆ ಸಾಸಿವೆ ಕಾಳಷ್ಟು ಸಂಶಯ ಹುಟ್ಕೊಂಡು ಆ ಸಂಶಯ ಒಂಚೂರು ದೊಡ್ಡದಾಗುತ್ತೆ. ದೊಡ್ಡದಾಗಿ ಇವನು ಮನಸ್ಸಲ್ಲೇ ಯೋಚನೆ ಮಾಡ್ತಾನೆ, ನಾವು ಕೇಳೋದು ಬೇಡ, ಇಷ್ಟು ತನಕ ಪ್ರೀತಿಯಿಂದ ಇದ್ವಿ, ಏನೂ ಕೇಳೋದು ಬೇಡ, ಅವಳ ಸಂತೋಷ ಅವಳ ಥರನೇ ಇರಲಿ, ನಾನು ಅದನ್ನು ಹುಡ್ಕೋಕ್ಕೂ ಹೋಗೋದು ಬೇಡ ಅಂತ ಮನಸ್ಸಲ್ಲೇ ಪ್ಲ್ಯಾನ್ ಮಾಡಿಬಿಟ್ಟು ಏನು ಮಾಡ್ತಾನೆ, ಪ್ರತಿದಿನ ಸಂಜೆ ಬರಬೇಕಾದ್ರೆ ಅರ್ಧ ಬಿರಿಯಾನಿ 90 ಡ್ರಿಂಕ್ಸ್ ತಂದು ಕೊಡ್ತಾ ಇದ್ದ ಆ ಮುದುಕನಿಗೆ. ಅವತ್ತೊಂದು ದಿವಸ ಇವನು ಡ್ರಿಂಕ್ಸ್ ಮಾಡಿ ಅಂದರೆ ಮದ್ಯ ಸೇವನೆ ಮಾಡಿಕೊಂಡು ಒಂದು ಕ್ವಾರ್ಟರ್ ಅಂದರೆ ಒಂದು ಫುಲ್ ಬಾಟ್ಲ್ ಆ ಮದ್ಯವನ್ನು ಮತ್ತು ಒಂದು ಫುಲ್ ಬಿರಿಯಾನಿ ತಂದು ಕೊಡ್ತಾನೆ. ತಂದು ಕೊಟ್ಟಾವಾಗ ಅವನು ಖುಷಿಯಾದವಾಗ ಅವನ ಮುಖದಲ್ಲಿ ಏನೋ ಒಂಥರ ನಗು, ಇವನ ಮುಖದಲ್ಲಿ ಏನೋ ಒಂಥರ ನೋವು, ಇದನ್ನು ಆ ಥರ ಫೀಲ್ ಮಾಡ್ತಾನೆ. ಫೀಲ್ ಮಾಡಿ ಮನೆಗೆ ಬರ್ತಾನೆ. ಮನೆಗೆ ಬಂದಾವಾಗ ಯಾವತ್ತೂ ಮನೆಯಲ್ಲೇ ಬಂದು ಕುಡ್ದಿರೋರು ನೋಡಿದ್ದ ಹೆಂಡತಿ ಇವತ್ತು ಫುಲ್ಲು ಮದ್ಯಪಾನ ಮಾಡ್ಕೊಂಡು ಬಂದಿದ್ದನ್ನು ನೋಡಿಬಿಟ್ಟು ತುಂಬ ಶಾಕ್ ಆಗುತ್ತೆ. ಆವಾಗ ಅವಳು ಕೇಳ್ತಾಳೆ ಯಾಕೆ ಏನಾಯ್ತು ಅಂತ. ಅವನೇನು ಹೇಳೋದಿಲ್ಲ, ಅವನ ಮನಸ್ಸಲ್ಲಿ ಕೊರಿತಾ ಇರುತ್ತೆ. ರಾತ್ರಿ ಮಲಗಬೇಕಾದ್ರೆ ಸಪ್ರೇಟಾಗಿ ಬಂದು ಮಲಗ್ತಾನೆ. ಆವಾಗ ಯೋಚನೆ ಮಾಡಿ ಏನೋ ಯೋಚನೆ ಮಾಡ್ತಾನೆ, ಯೋಚನೆ ಮಾಡಿ ಆಫೀಸಿಗೆ ಹೋಗ್ತಾನೆ. ಫ್ರೆಂಡ್ಸ್ಗಳ ಹತ್ರ ಎಲ್ಲ ಇರೋ ವಿಷಯ ಹೇಳ್ತಾನೆ. ಆವಾಗ ನಾನು ಡೈವರ್ಸ್ ಕೊಡಬೇಕು ನನ್ನ ಹೆಂಡತಿಗೆ ಅನ್ನೋ ಒಂದು ವಿಚಾರ ಬರುತ್ತೆ. ವಿಚಾರ ಬಂದಾಗ ಅವರು ಸ್ವಲ್ಪ
ಅದಕ್ಕೆ ಬೇಕಾಗಿದ್ದಂಥ ಒಂದು ಸಲಹೆ ಸೂಚನೆಗಳನ್ನ ಕೊಡ್ತಾನೆ. ಹಾಗೆ ಈತ ಏನು ಮಾಡ್ತಾನೆ ಅಂದರೆ, ಒಂದು ಲಾಯರ್ನ ನೇಮಕ ಮಾಡಿಬಿಟ್ಟು ಕೆಲವೊಂದು ಐಡಿಯಾಗಳನ್ನ ಮಾಡಿ ಡೈವರ್ಸ್ ಕೊಡೋಕ್ಕೆ ಪ್ಲ್ಯಾನ್ ಮಾಡ್ತಾನೆ. ಅದಕ್ಕಿಂತ ಮುಂಚೆ ಇವರು ದೋಸ್ತುಗಳು ಅಂದರೆ ಫ್ರೆಂಡ್ಸ್ಗಳೆಲ್ಲ ಹೇಳ್ತಾರೆ, ಹೇಗೂ ಮನಸ್ಸು ಕೆಟ್ಟೋಗಿದೆ, ಒಂದು ದಿವಸ ಆಫೀಸಿಗೆ ರಜೆ ಹಾಕ್ಬಿಟ್ಟು ಎಲ್ಲ ಹೊರಗಡೆ ನೆಮ್ಮದಿಯಾಗಿ ಒಂದು ದಿವಸ ಹೋಗ್ಬಿಟ್ಟು ಬಾ, ಮನಸ್ಸಾದರೂ ಸರಿ ಆಗ್ಬೋದು ಅನ್ನೋ ಥರ ಒಂದು ಉಪಾಯ ಕೊಡ್ತಾರೆ. ಅದೇ ಥರ ಇವನು ಏನು ಮಾಡ್ತಾನೆ, ಮನೆಗೆ ಬರ್ತಾನೆ. ಮನೆಗೆ ಬಂದುಬಿಟ್ಟು ಹೆಂಡತಿ ಹೇಳ್ತಾನೆ, ನಾನು ಆಫೀಸ್ ಕೆಲಸದ ಮೇಲೆ ಹೊರಗಡೆ ಹೋಗ್ತೀನಿ, ನಾಳೆ ಬರೋದಿಲ್ಲ ಮನೆಗೆ ಅಂತ ಹೇಳಿಬಿಟ್ಟು ಹೆಂಡತಿಗೆ ಹುಷಾರು ಮನೆ ಕಡೆ ಅಂತ ಹೇಳಿಬಿಟ್ಟು ಹೋಗ್ತಾನೆ. ಅವಳು ಖುಷಿಯಾಗಿ ಗಂಡನ ಕಳಿಸ್ಕೊಡ್ತಾಳೆ. ಹೀಗಿರಬೇಕಾದ್ರೆ ಅವನು ಹೋದ ತಕ್ಷಣ ಇವಳು ಹೋಗಿರ್ತಾಳೆ. ಹೋಗಿ ಮಾಮೂಲಿ ದಿನನಿತ್ಯದ ಅವಳದ್ದು ಏನು ಕಾರ್ಯಕ್ರಮ ಇದೆ ಅದು ಮುಗಿಸ್ಕೊಂಡು ಬಂದಿರ್ತಾಳೆ. ಹೀಗಿರಬೇಕಾದ್ರೆ ಈ ಗಂಡ ಏನು ಮಾಡ್ತಾನೆ, ಮಾರನೇ ದಿವಸ ಬೆಳಿಗ್ಗೆನೇ ಬೇಗ ಬಂದುಬಿಡ್ತಾನೆ. ಇವಳು ಮಾಮೂಲಿ ಟೈಮಲ್ಲಿ ಸ್ನಾನ ಮಾಡಿ ಒಳ್ಳೆ ಸಾರಿ ಉಟ್ಟು ಹೂ ಮುಡ್ಕೊಂಡು ಗಾಡೀಲಿ ಹೋಗ್ತಾ ಇರ್ತಾಳೆ. ಇವನು ಬರ್ತಾ ಇರ್ತಾನೆ ಎಲ್ಲೋ ಒಂದು ಕಡೆ ಕಟ್ ರೂಟಲ್ಲಿ ಗಾಡಿ ಇವಳದ್ದು ಪಾಸ್ ಆಗೋದನ್ನು ಗಂಡ ನೋಡ್ತಾನೆ. ನೋಡಿಬಿಟ್ಟು ಅಲ್ಲಿ ಸೈಡಲ್ಲಿ ನಿಲ್ಲಿಸ್ತಾನೆ, ಅವಳು ಗಾಡಿ ಮುಂದೆ ಹೋಗುತ್ತೆ. ಹಾಗೆ ಮುಂದೆ ಹೋಗಿ ಅಲ್ಲಿ ಒಂದು ಕಡೆ ನಿಲ್ಲಿಸ್ಬಿಟ್ಟು ಸ್ಟ್ಯಾಂಡ್ ಹಾಕ್ಬಿಟ್ಟು ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾಳೆ. ಇವನು ಏನು ಮಾಡ್ತಾನೆ, ಗಾಡಿಯಲ್ಲಿ ಕುತ್ಕೊಂಡು ಆ ಸೈಡ್ ಮಿರರ್ ಅಂದರೆ ಸೈಡ್ ಕನ್ನಡಿಯಲ್ಲಿ ನೋಡ್ತಾನೆ ಎಲ್ಲಿ ಹೋಗ್ತಾಳೆ ಏನು ಮಾಡ್ತಾಳೆ ಅಂತೇಳಿ. ನೋಡೋಣ ಅಂದ್ಕೊಂಡು ಇವನು ನಿಧಾನಕ್ಕೆ ಫಾಲೋ ಅಪ್ ಮಾಡ್ತಾನೆ. ಫಾಲೋ ಮಾಡಿದವಾಗ ಹತ್ರ ಹತ್ರ ಹೋದವಾಗ ಅವನಿಗೊಂದು ದೊಡ್ಡ ಒಂದು ಆಘಾತ, ಅವನಿಗೊಂದು ದೊಡ್ಡ ಅಚ್ಚರಿ ಆಯಿತು. ಏನಂದರೆ ಅಲ್ಲಿ ಅವನು ನೋಡಿದ್ದ ಒಂದು ದೃಶ್ಯ ನೋಡಿಬಿಟ್ಟು ಇವನಿಗೆ ಮನ ಕುಲುಕಿ ಹೋಗ್ಬಿಡುತ್ತೆ. ಏನಂದರೆ ಆ ಹೆಂಡತಿ ಇವನು ಯಾವಾಗ ಆ ಒಬ್ಬ ಮುದುಕನಿಗೆ ಬಿರಿಯಾನಿ ತಂದು ಡೈಲಿ ಕೊಡ್ತಾಯಿದ್ನೋ ಅದೇ ಮುದುಕನಿಗೆ ಇವನ ಹೆಂಡತಿ ಟಿಫಿನ್ ಬಾಕ್ಸಲ್ಲಿ ಆ ತಿಂಡಿಗಳನ್ನ ತಿನ್ನಿಸ್ತಾ ಆ ನೀರನ್ನು ಕುಡಿಸ್ತಾ ಇರ್ತಾಳೆ. ಇದನ್ನು ನೋಡಿ ಇವನಿಗೆ ಮನಸ್ಸಲ್ಲಿ ತುಂಬ ಬೇಸರ ಆಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಅನ್ಯಾಯವಾಗಿ ನನ್ನ ಹೆಂಡತಿನ ಮೇಲೆ ಸಂಶಯ ಪಟ್ಟನಲ್ಲ, ನನ್ನ ಜನ್ಮಕ್ಕಿಷ್ಟು ಅನ್ನೋ ಥರ ಒಂದು ಅವನ ಮೈಂಡಲ್ಲಿ ಫೀಲಿಂಗ್ ಬರುತ್ತೆ. ಫೀಲಿಂಗ್ ಬಂದಾವಾಗ ಅಲ್ಲೇ ದೂರ ನಿಂತು ಹೇಳ್ತಾ ಇರ್ತಾನೆ. ಏನಂದರೆ ಅವಳು ಹೇಳ್ತಾಳೆ, ನೀನು ನಮ್ಮ ತಂದೆ ಸಮಾನ, ನಮ್ಮ ತಂದೆಗೂ ಇದೇ ಥರ ಎರಡು ಕಾಲು ಕಟ್ ಮಾಡಿದರು, ಸ್ವಲ್ಪ ದಿವಸದಲ್ಲಿ ತೀರ್ಕೊಂಡ್ರು, ಆ ತಂದೆನ ನಿಮ್ಮಲ್ಲಿ ನಾನು ಕಾಣ್ತಾ ಇದ್ದೀನಿ ಅಂದ್ಕೊಂಡು ಹತ್ಕೊಂಡು ತಿನ್ನಿಸ್ತಾ ಇರ್ತಾಳೆ. ಆವಾಗ ಅವನು ಹೇಳ್ತಾನೆ, ತಾತ ಈಗಲೂ ನಾನು ನಿನ್ನ ತಂದೆ ಸ್ಥಾನದಲ್ಲೇ ಇದ್ದೀನಮ್ಮ, ನೀನು ನೂರು ಕಾಲ ಚೆನ್ನಾಗಿ ಬಾಳಮ್ಮ ಅಂದ್ಕೊಂಡು ಹೇಳ್ತಿದ್ದ. ಆವಾಗ ಇವನಿಗೆ ಕರಳು ಉಕ್ಕಿ ಬಂದುಬಿಡುತ್ತೆ. ಏನು ಮಾಡ್ತಾನೆ, ಅದನ್ನು ನೋಡೋಕ್ಕಾಗಲ್ಲ ಇವನ ಕೈಲಿ. ಹಾಗೇ ಬಂದು ಗಾಡಿ ತಗೊಂಡು ಮನೆ ಹತ್ರ ಹೋಗಿ ನಿಂತ್ಬಿಡ್ತಾನೆ. ಇವಳು ಅದನ್ನು ಮುಗಿಸ್ಕೊಂಡು ಗಾಡಿಯಲ್ಲಿ ಬರ್ತಾಳೆ. ಅಷ್ಟೊತ್ತಿಗೆ ಮನೆಯಲ್ಲಿ ಕಾರ್ ನಿಂತಿರುತ್ತೆ, ನೋಡಿ ಆಶ್ಚರ್ಯ ಆಗುತ್ತೆ. ಒಳಗಡೆ ಹೋಗ್ತಾಳೆ, ಏನು ಆಫೀಸಿಗೆ ಹೋಗಿ ನಾಳೆ ಬರ್ತೀನಿ ಅಂತ ಹೇಳಿದ್ರಿ, ಇವತ್ತೇ ಬಂದುಬಿಟ್ಟಿದ್ದೀರಲ್ಲ, ಇಲ್ಲ ಆಫೀಸ್ ಕೆಲಸ ಮುಗೀತು ಅದಕ್ಕೆ ಬಂದುಬಿಟ್ಟೆ ಅಂತ ಹೇಳಿಬಿಟ್ಟು ಹೆಂಡತಿ ಹಿಂದ್ಗಡೆ ಹೋಗ್ತಾನೆ. ಹೋಗ್ಬಿಟ್ಟು ಹೆಂಡತಿನ ತಬ್ಕೊಂಡ್ಬಿಡ್ತಾನೆ. ಅವಳಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಏನಾಯಿತು ಏನು ಎತ್ತ ಅಂತ ಕೇಳಿದಾಗ ಅವನ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಹೆಂಡತಿಯ ಒಂದು ಹಣೆಗೆ ಒಂದು ಮುತ್ತಿಕ್ತಾನೆ. ಅವಳಿಗೆ ಇನ್ನೂ ಆಶ್ಚರ್ಯ ಆಗುತ್ತೆ, ಏನು ಯಾಕೆ ಏನಾಯಿತು ಯಾಕೆ ಈ ಥರ ಅಂತ ಕೇಳಿದಾಗ ಇನ್ನೊಂದು ಸರಿ ಹೆಂಡತಿಯನ್ನು ತಬ್ಕೊತಾನೆ. ತಬ್ಕೊಂಡು ಮುತ್ತಿಕ್ತಾನೆ. ಅಂದರೆ ಕೊನೆಯವರೆಗೂ ಅವನ ಒಂದು ಪಟ್ಟ ಸಂಶಯ ಕೊನೆಯವರೆಗೂ ಹೆಂಡತಿ ಹೇಳಲೇ ಇಲ್ಲ. ಇದರಿಂದ ಏನಂದರೆ ಅಕಸ್ಮಾತ್ ಅವನೇನಾದ್ರೂ ದುಡುಕಿ ಏನಾದರೂ ಹೇಳಿದ್ದಿದ್ರೆ ಅವರ ನಿಷ್ಕಲ್ಮಶವಾದ ಪ್ರೀತಿ, ನಿಷ್ಕಲ್ಮಶವಾದ ಕುಟುಂಬ ಒಂಥರ ಬೇರೆ ಥರ ಅನುಮಾನಕ್ಕೆ ಕಾರಣ ಆಗ್ತಿತ್ತು. ಹಾಗಾಗಿ ಯಾವುದೇ ಕೆಲಸ ಆಗಲಿ ಯಾರೇ ಏನೇ ಹೇಳಿದ್ರೂ ಆಗಲಿ ನಾವು ಕಣ್ಣಾರೆ ನೋಡಿದ್ರು ಇನ್ನೊಂದು ಸರಿ ನೋಡಬೇಕು. ಯಾವುದೇ ವಿಷಯನ ಸಡನ್ನಾಗಿ ಅದಕ್ಕೆ ನಿರ್ಧಾರ ತಗೊಳ್ಬಾರ್ದು. ಯಾಕಂದರೆ ಅಲ್ಲಿ ಏನು ಸರಿ ಇರುತ್ತೆ ಏನು ತಪ್ಪಿರುತ್ತೆ ಒಬ್ಬರ ಮೇಲೆ ಸಂಶಯ ಪಡೋದು ಇವೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಸಾಧ್ಯವಾದಷ್ಟು ನಾವು ಸಂಶಯ ಪಡೋದನ್ನು ಬಿಟ್ಟು ಒಳ್ಳೆ ರೀತಿಯ ಜೀವನವನ್ನು ನಡೆಸ್ಕೊಂಡು ಹೋಗ್ಬೇಕನ್ನೋದೇ ಈ ಕಥೆಯ ತಾತ್ಪರ್ಯ. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ದೂರದಲ್ಲೊಂದು ಕಾಡಿತ್ತು, ಕಾಡಲ್ಲಿ ಒಂದು ಮನೆಯಿತ್ತು, ಮುಂಗುಸಿಯೊಂದು ಅಲ್ಲಿತ್ತು, ಮನೆಯನ್ನು ಕಾವಲು ಕಾಯ್ತಿತ್ತು. ಆ ಮನೆಯೊಡತಿ ಗಂಗಮ್ಮ, ತೊಟ್ಟಿಲಲವಳ ಕಂದಮ್ಮ, ಮುಂಗುಸಿಯಲ್ಲದೆ ಬೇರೇನೋ ಮಗುವಿನ ಆಟಕ್ಕೆ ಇಲ್ಲಮ್ಮ.
ಮುಂಗುಸಿಯನ್ನು ಕೂಗಿದಳು. ಮನೆಯಲ್ಲಿ ಬೇರೆ ಯಾರಿಲ್ಲ, ಮಗುವಿಗೆ ಯಾರು ಜೊತೆಯಿಲ್ಲ, ತೊಟ್ಟಿಲ ಬಳಿಯೇ ಕಾವಲಿರು, ಹೊರಗಡೆಯಲ್ಲೂ ಹೋಗದಿರು. ಗಂಗೆಯು ಹೊಳೆಗೆ ಹೊರಟಾಗ ಬೇಲಿಯಲ್ಲಿದ್ದ ಕರಿನಾಗ ಸರಸರ ಹರಿಯಿತು ರಭಸದಲ್ಲಿ, ಮನೆಯನ್ನು ಸೇರಿತು ನಿಮಿಷದಲ್ಲಿ. ಮುಂಗುಸಿ ನೋಡಿತು ಹಾವನ್ನು, ತೊಟ್ಟಿಲ ಬಳಿಗೆ ಬರುವುದನು. ಮೇಲೆ ಬಿದ್ದಿತು ವೇಗದಲ್ಲಿ, ಕಾಳಗ ನಡೆಯಿತು ರೋಷದಲ್ಲಿ. ಸೋತಿತು ಹಾವು ಜಗಳದಲ್ಲಿ, ಮುಂಗುಸಿ ಗೆಲುವಿನ ಹರುಷದಲ್ಲಿ. ಹಾವಿನ ಪ್ರಾಣವ ಹೀರಿತ್ತು, ಬಾಯಲ್ಲಿ ರಕ್ತವ ಚಿನುಗಿತ್ತು. ಗಂಗೆಯು ನೀರನ್ನು ತರುತ್ತಿರಲು, ಕೈಬಳೆ ನಾದವ ಕೇಳಿಸಲು, ಮುಂಗುಸಿ ಬಾಗಿಲ ಬಳಿ ಬರಲು, ಬಾಯಲ್ಲಿ ರಕ್ತದ ಕಲೆಯಿರಲು. ಬೆಚ್ಚುತ ಗಂಗೆಯು ನೋಡಿದಳು, ಮಗುವನ್ನು ಕೊಂದಿದೆ ಇದು ಎಂದು. ಮುಂಗುಸಿಯನ್ನು ಚಚ್ಚಿದಳು, ಅಳುತ ಒಳಗೆ ಓಡಿದಳು. ತೊಟ್ಟಿಲ ಕಂದನು ನಗುತ್ತಿತ್ತು, ನೆಲದಲ್ಲಿ ಹಾವು ಸತ್ತಿತ್ತು. ದುಡುಕಿದ ಬುದ್ಧಿಗೆ ಬಲಿಯಾಗಿ ಮುಂಗುಸಿ ಕಥೆಯೂ ಮುಗಿದಿತ್ತು. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು.